ಕೊಪ್ಪಳದಲ್ಲಿ ಮನೆಯನ್ನ ಫೈನಲ್ ಮಾಡಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ವಿನೋದ ಸುರಾನ ಅನ್ನುವವರಿಗೆ ಸೇರಿದ ಮನೆಯನ್ನ ಖರೀದಿ ಮಾಡಿದ್ದಾರೆ ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿ ಇರುವಂತ ಮನೆಗಳಿದು ಮೂರು ಮನೆಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಕ್ರಿಯೇಟಿವ್ ಪಾರ್ಕ್ ನ 4 ಎಕರೆಯಲ್ಲಿ ಇರುವಂತ ಮನೆಗಳಲ್ಲಿ ಮೂರು ಮನೆಗಳನ್ನ ಖರೀದಿ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದಾರೆ 3BHK ಮನೆಗಳನ್ನ ಖರೀದಿ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದು ಮನೆಗೆ 61 ಲಕ್ಷ ರೂಪಾಯಿಯಂತೆ ಖರೀದಿ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದಾರೆ ಕನಕಗಿರಿ ರಸ್ತೆಯಲ್ಲಿ ಇರುವಂತ ಮೂರು ಮನೆಗಳ ಖರೀದಿಗೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದು ಇಲ್ಲಿ ಆಪ್ತ ಕಾರ್ಯದರ್ಶಿ ಅಲಿಖಾನ್ ಅವರು ಅಡ್ವಾನ್ಸ್ ಕೊಟ್ಟಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ವಿನೋದ ಸುರಾನ ಅನ್ನುವವರಿಗೆ ಸೇರಿದಂತ ಮನೆಯನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಸ್ವಲ್ಪ ಅಡ್ವಾನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಅವರ ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯತಾ ಇತ್ತು ಇದರ ಮುಂದುವರೆದ ಭಾಗವಾಗಿ ಕೊಪ್ಪಳದಲ್ಲಿ ಮನೆಯನ್ನ ಮಾಡಿ ಅಲ್ಲೇ ನೆಲೆ ನಿಂತು ಅಲ್ಲಿಂದನೇ ಸ್ಪರ್ಧಿಸ್ತಾರಾ ಜನಾರ್ದನ್ ರೆಡ್ಡಿ ಅವರು ಅನ್ನೋ ಪ್ರಶ್ನೆಗಳು ಜೊತೆಗೆ ಹೊಸ ಪಕ್ಷವನ್ನ ಬೇರೆ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಎನ್ನುವ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿದೆ ನೆನ್ನೆಯಷ್ಟೇ ಅವರ ಆಪ್ತ ಸಚಿವ ಶ್ರೀರಾಮುಲು ಅವರು ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ರು ಅವರು ಪಕ್ಷ ಕಟ್ಟೋದು ಬಿಡೋದು ಅವರಿಗೆ ಬಿಟ್ಟಿರುವಂತ ವಿಚಾರ ಈ ವಿಚಾರವಾಗಿ ಹೈ ಕಮಾಂಡ್ ಗೂ ಕೂಡ ತಿಳಿಸಿದ್ದೀನಿ ಅಂತ ಹೇಳಿ ಸಚಿವ ಶ್ರೀರಾಮುಲು ಅವರು ತಿಳಿಸಿದ್ರು ಇದರ ಮಾರನೇ ದಿನ ಬೇಗ ಮೂರು ಮನೆಗಳನ್ನ ಖರೀದಿ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು ರಾಜು ಮೂರು ಮನೆಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಏನು ಪ್ಲಾನಿಂಗ್ ಜನಾರ್ದನ್ ರೆಡ್ಡಿ ಅವರದು ನಾಗೇಂದ್ರ ಬಾಬು ನಿಜಕ್ಕೂ ಜನಾರ್ದನ್ ರೆಡ್ಡಿ ಅವರ ಒಂದು ನಡೆ ಬಿಜೆಪಿಯಲ್ಲಿ ಇರುವಂತ ಎಲ್ಲಾ ನಾಯಕರಲ್ಲಿ ಕೂಡ ಕುತೂಹಲ ಮೂಡಿಸಿರುವಂತದ್ದು ಅದರಲ್ಲೂ ಏನು ಅಂತಂದ್ರೆ ಈಗ ಬಳ್ಳಾರಿಗೆ ಏನು ಜನಾರ್ದನ್ ರೆಡ್ಡಿ ಅವರಿಗೆ ಕೋರ್ಟ್ ನಿಷೇಧ ಮಾಡಿರೋದ್ರಿಂದ ಹೋಗುವುದಕ್ಕೆ ಈಗ ಪುನಃ ಮತ್ತೆ ಏನು ಕಳೆದ 2018 ರ ಚುನಾವಣೆಯಲ್ಲಿ ಏನು ಒಂದು ನಡೆ ಇತ್ತು ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿ ಈಗ ಮತ್ತೊಂದು ಅಂದ್ರೆ ಈ ಬಾರಿ 2023 ಚುನಾವಣೆ ಕೂಡ ಅವರ ನಡೆ ಕೂಡ ನಿಗೂಢವಾಗಿದೆ ಕಳೆದ ಬಾರಿ ಕೂಡ ಗಂಗಾವತಿಯಲ್ಲಿ ಅಂದ್ರೆ ಆನೆಗುಂದಿಯಲ್ಲಿ ಅವರು ವಾಸವಾಗಿದ್ರು ಈಗ ಸೇಮ್ ಆಸ್ ಇಟ್ ಈಸ್ ಮತ್ತೆ ಗಂಗಾವತಿಯಲ್ಲಿ ವಾಸವಾಗುವುದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಏನು ಕನಕಗಿರಿ ರಸ್ತೆಯಲ್ಲಿ ಇರುವಂತಹ ಕ್ರಿಯೇಟಿವ್ ಪಾರ್ಕ್ ಏನು ವಿನೋದ್ ಸುರಾನ ಎನ್ನುವರಿಗೆ ಸೇರಿರುವಂತಹ 4 ಮನೆಗಳಲ್ಲಿ 3 ಮನೆಗಳನ್ನ ಖರೀದಿಸುವುದಕ್ಕೆ ಮುಂದಾಗಿರುವಂತದ್ದು ಒಂದು ಮನೆ 61 ಲಕ್ಷ ರೂಪಾಯಿಗೆ ಬೀಳ್ತಾ ಇದೆ ಈಗಾಗಲೇ ಆಪ್ತ ಕಾರ್ಯದರ್ಶಿ ಅಲಿಖಾನ್ ಅವರು ಅಡ್ವಾನ್ಸ್ ಕೊಟ್ಟಿರುವ ಕೂಡ ಮಾಹಿತಿ ಆಪ್ತ ವಲಯದಲ್ಲಿರುವಂತ ಬಲ್ಲ ಮೂಲಗಳು ನಮಗೆ ಮಾಹಿತಿ ನೀಡಿರುವಂತದ್ದು ಈಗ ಏನು ಮನೆಗಳು 3 ಮನೆಗಳನ್ನ ಖರೀದಿ ಮಾಡಿದರೆ ಖರೀದಿ ಮಾಡಿರುವಂತ ಮನೆಗಳನ್ನ ರಿನೋವೇಷನ್ಗೆ ಈಗಾಗಲೇ ಆರಂಭ ಕೂಡ ಆಗಿರುವಂತದ್ದು ಮಾಹಿತಿ ಲಭ್ಯ ಆಗಿರುವಂತದ್ದು ಹಾಗಾಗಿ 3 ಮನೆಗಳಲ್ಲಿ ವಾಸವಾಗುವಂತದ್ದು ಪ್ರಮುಖವಾಗಿ 3 ಮನೆಗಳು ಯಾಕೆ ತೆಗೆದುಕೊಂಡ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗಿರುವಂತದ್ದು ಅದರಲ್ಲೂ ಏನು ಅಂತಂದ್ರೆ ಹೈಕಮಾಂಡ್ ಇವಾಗ ಬಿಜೆಪಿ ಹೈಕಮಾಂಡ್ ಏನಂತಂದ್ರೆ ಬಿಜೆಪಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಲ್ಲೋ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಪಾರ್ಟಿ ಯಾವುದೇ ರೀತಿ ಅವರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಮನಸ್ಸು ಅಂದ್ರೆ ಅವರಿಗೆ ಒಳಗಡೆ ನೋವಾಗಿರುವಂತದ್ದು ಹಾಗಾಗಿ ಇನ್ನೊಂದು ಪಕ್ಷ ಅಂದ್ರೆ ಹೊಸ ಕಟ್ಟುವುದಕ್ಕೂ ಕೂಡ ಮುಂದಾಗಿರುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು ಹಾಗಾಗಿ ಈಗ ಇಬ್ಬರ ನಡುವೆ ಅಂದ್ರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವೆ ಒಂದಿಷ್ಟು ವೈಮನಸ್ಸು ಬಂದಿರುವಂತದ್ದು ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು ಅಷ್ಟು ಅಂದ್ರೆ ಕುತೂಹಲಗಳು ಅಂದ್ರೆ ಎಲ್ಲಿ ಜನಾರ್ದನ್ ಅವರು ಸ್ಪರ್ಧಿಸುತ್ತಾರೆ ಅನ್ನೋ ಕುತೂಹಲ ಕೂಡ ಮೂಡಿರುವಂತದ್ದು ಈಗ ಅದೇ ರೀತಿ ಗಂಗಾವತಿ ಶಾಸಕ ಪರಣ್ಣ ಮುನವಳಿಗೂ ಕೂಡ ಒಂದು ರೀತಿ ಈಗಾಗಲೇ ಭಯ ಶುರುವಾಗಿರುವಂತದ್ದು ಒಂದು ವೇಳೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಸ್ಪರ್ಧಿಸಿದ್ರೆ ಪರಣ್ಣ ಮುನವಳಿ ಅವರಿಗೆ ಯಾವುದೇ ರೀತಿ ಟಿಕೆಟ್ ಸಿಗದೆ ಇರುವ ಸಾಧ್ಯತೆ ಇದೆ ಹಾಗಾಗಿ ಜನಾರ್ದನ್ ಅವರು ಒಂದು ವೇಳೆ ಪ್ರತ್ಯೇಕ ಪಾರ್ಟಿ ಅಂದ್ರೆ ಹೊಸ ಪಾರ್ಟಿ ಕಟ್ಟಿದ್ರೂ ಕೂಡ ಸಾಕಷ್ಟು ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಏನು ಒಡಕು ಕೂಡ ಉಂಟಾಗ್ಬೋದು ಎಲ್ಲಾ ಸಾಧ್ಯತೆಗಳಿವೆ ನಾಗೇಂದ್ರ ಬಾಬು ಹಾಗಾಗಿ ಅವರು ಒಂದು ಮನೆ ಖರೀದಿಸಿಲ್ಲ ಈಗ 3 ಮನೆ ಖರೀದಿಸಿದ್ದಾರೆ ಖರೀದಿಸುವುದಕ್ಕೆ ಕಾರಣ ಏನು ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರಾಜು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ